ಯಾಕ್ ವಿಷ್ಣು, ಏನಿಷ್ಟು ಅರ್ಜೆಂಟಲ್ಲಿ ಬರಕ್ ಹೇಳ್ದೆ? ಮಾತಾಡೋ, ಯಾಕಿಷ್ಟು ಹೆದರಿದೀಯ? ಏನಾಯ್ತು? ನನ್ನ ಹೆಂಡತಿಗೆ ವಿಲ್ಸನ್ ಅನ್ನೋನೊಬ್ಬ ಒಂದು ವಾರದಿಂದ ತೊಂದರೆ ಕೊಡ್ತಾ ಇದ್ದಾನಂತೆ. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕಂತ ನನ್ನ ಹೆಂಡತಿ ಕರೀತಿದ್ದಾಳೆ. ಮತ್ತೆ ಹೋಗೋದಲ್ವಾ? ಅದರಲ್ಲೇನಿದೆ? ಆದರೆ ಆ ವಿಲ್ಸನ್ನ 15 ದಿನದಿಂದ ನಾನೇ ಹೂತಾಕಿದ್ದೆ. ವಿಲ್ಸನ್ ಅವನೊಬ್ಬ ಆಂಗ್ಲೋ ಇಂಡಿಯನ್, ಬ್ರಿಟಿಷ್ ಗೌರ್ಮೆಂಟ್ ಅವನ ಕಾಂಟ್ಯಾಕ್ಟಲ್ಲಿ ಇರುತ್ತೆ. ಇಡೀ ಪ್ರಪಂಚದ ಮುಂದೆ ಭಾರತ ತನ್ನನ್ನು ತಾನು ದೊಡ್ಡವನು ಅಂತ ತೋರಿಸ್ಕೊಳ್ತಾ ಇದೆ. ಆದರೆ ಆನೆ ಎಷ್ಟೇ ದೊಡ್ಡ ಪ್ರಾಣಿಯಾದರೂ ಕೂಡ ಆಳೋದು ಮಾವು ತಾನೆ. ಈ ಹುಡುಗನ್ ನೋಡಿ, ಕಾಣೆ ಆಗಿದ್ದಾನೆ, ಗನ್ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ. ಗೇಮ್ ಎಡಿಕ್ಟೆಡ್ ಅಲ್ಲ, ಬಟ್ ಬ್ಲಡ್ ಎಡಿಕ್ಟೆಡ್. ಆನೆಗೆ ಮದ ಏರಿದೆ ಸಾರ್. ಈಗ ಮಾವುತ ಏನಾದರೂ ಅದನ್ನು ಆಳಕ್ಕೆ ಹೋದರೆ ಅದು ಮೊದಲು ತುಳಿಯೋದು ಮಾವುತನ್ನೇ. ಟರ್ನ್ ಆನ್ ಮಿಷನ್ ರಗ್ಜಿ. ರಗ್ಜಿ ಅದೊಂದು ಅಡಿಕ್ಟಿವ್ ಗೇಮ್. ಊಟ ನೀರು ನಿದ್ದೆ ಇಲ್ಲದೆ ಹೋದರು ಇದು ಮಾತ್ರ ಬೇಕೇ ಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ. ಅವರ ಪ್ಲಾನ್ ಬಗ್ಗೆ ನನಗೇನು ಗೊತ್ತಿಲ್ಲ, ಆದ್ರೆ ನನಗೆ ಗೊತ್ತು ಅವ್ರ ಶಿಕಾರಿ ಅಂತೂ ನಾನೇ ಅಂತ. ವಿಷ್ಣು, ನಿನಗೊಂದು ನೆನಪಿದೆಯಾ? ನಾನು ನೀನು ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೆ ಪಗಡೆ ಆಡುವಾಗ ನೀನು ನನ್ನ ಹತ್ರ ಒಂದು ಲಾಕೆಟ್ ಸೋತಿದ್ದೆ. ನಾನು ನಿನ್ನ ಕತ್ತಿಗೆ ಕೈ ಹಾಕಿ ಎಳಿಬೇಕಾದ್ರೆ ಅದೇ ಸಮಯಕ್ಕೆ ನಿಮ್ಮ ತಾಯಿ ಬಂದರು. ಅವರೇನಂದ್ರು ಅಂತ ನೆನಪಕ ಇದೆಯಾ? ಪೋಣಿಸ್ಕೊಡ್ತೀನಿ ಕುಡುಮಗನೇ ಅಂದರು. ತಾಯಿ ಋಣ ನನ್ನ ಮೇಲೆ ತುಂಬಾ ಇದೆ, ನಾನಿರೋವರೆಗೂ ನಿನಗೇನೂ ಆಗಕ್ಕೆ ಬಿಡಲ್ಲ.